ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಮ್ರುಪಕ್ಷ ಸೊ ಇವತ್ತಿನ ಉದ್ಯೋಗ ವಾರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾವ ಹುದ್ದೆಗೆ ರಿಕ್ರೂಟ್ಮೆಂಟ್ ಅಂದರೆ ವೇಕನ್ಸೀಸ್ ಆಫ್ ದ ಸ್ಕೇಲ್ ಐ ತ್ರೀ ಆಫ್ ಐ ಟಿ ಫಾರ್ ದ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಆ್ಯಂಡ್ ಟ್ವೆಂಟಿ ತ್ರೀ ಸೊ ಯಾವ ಆಫೀಸರ್ ಹುದ್ದೆಗೆ ಕರೆದಿರಪ್ಪ ಅಂದರೆ ಸ್ಪೆಷಲಿಸ್ಟ್ ಆಫೀಸರ್ ಯಾವ ಪೇ ಸ್ಕೇಲಲ್ಲಿದೆ ಅಂದರೆ ಸ್ಕೇಲ್ ತ್ರೀ ಅದು ಮತ್ತು ಐ ಟಿ ಸೆಕ್ಟ್ರಲ್ಲಿದೆ ಹಾಗಾಗಿ ಹುದ್ದೆ ಬಂದುಬಿಟ್ಟು ಸ್ಪೆಷಲಿಸ್ಟ್ ಆಫೀಸರ್ ಐ ಟಿ ಹುದ್ದೆಗಳು ಸೊ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆಯಪ್ಪ ಅಂದರೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಓಪನ್ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇಲ್ಲಿ ಆಗಲ್ರೆಡಿ ಓಪನ್ ಆಗಿದೆ ಸೊ ಅಪ್ಲಿಕೇಶನ್ ಯಾವಾಗ ಅಂದರೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡಾಗುತ್ತೆ ಅದೇ ಥರನಾಗಿ ನಿಮಗೆ ಕಾಲ್ ಲೆಟ್ರ್ ಅಥವಾ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂದರೆ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬರ್ತದೆ ಅದೇ ಥರನಾಗಿ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಯಾವಾಗರುತ್ತಂದರೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇರುತ್ತೆ ಸೊ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ವೇಕೆನ್ಸೀಸ್ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹತ್ತೊಂಬತ್ತು ವೇಕೆನ್ಸೀಸ್ ಇದೆ ಸೊ ನೋಡಿರಿ ಏನಪ್ಪ ನಿಮಗೆ ಅಂದರೆ ಹತ್ತೊಂಬತ್ತು ವೇಕೆನ್ಸಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೀನಿಯರ್ ಮ್ಯಾನೇಜರ್ ಹುದ್ದೆ ನಿಮಗೆ ಯಾವುದೇ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೀನಿಯರ್ ಮ್ಯಾನೇಜರ್ ಹುದ್ದೆ ಎಷ್ಟು ವೇಕೆನ್ಸೀಸ್ ಇದೆ ಹತ್ತೊಂಬತ್ತು ವೇಕೆನ್ಸೀಸ್ ಇದೆ ಸೊ ನೆಕ್ಸ್ಟ್ ನೋಡಿರಿ ಕ್ವಾಲಿಫಿಕೇಶನ್ ಏನಂತ ನೋಡೋದಾದರೆ ನಿಮ್ದು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಎಷ್ಟಿದೆ ಅಪ್ಪ ಅಂದರೆ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ಇರುತ್ತೆ ಅದೇ ಥರನಾಗಿ ನಿಮ್ಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಇಂಜಿನಿಯರಿಂಗ್ ಗ್ರಾಜುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಐ ಟಿ ಆರ್ ಇ ಸಿ ಇ ಆರ್ ಎಮ್ ಸಿ ಎ ಆರ್ ಎಮ್ ಎಸ್ ಸಿ ಐ ಟಿ ಆರ್ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಸೊ ನೀವು ಏನು ಮಾಡಿರಬೇಕಂದ್ರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿರಬೇಕು ಯಾವ ಬ್ರಾಂಚ್ಲ್ಲಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಆಮೇಲೆ ಇ ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಲ್ಲಾದರೂ ಆಗಿರ್ಬೋದು ಅಥವಾ ಎಮ್ ಎಮ್ ಸಿ ಆದರೂ ಮಾಡಿರ್ಬೋದು ಅಥವಾ ಎಮ್ ಎಸ್ ಸಿ ಐ ಟಿ ಆದರೂ ಮಾಡಿರ್ಬೋದು ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆದರೂ ಮಾಡಿರ್ಬೋದು ಈ ಎಲ್ಲ ಹುದ್ದೆ ಯಾ ಈ ಎಲ್ಲ ವಿದ್ಯಾರ್ಥಿನ ಯಾರು ಹೊಂದಿರ್ತಾರಲ್ಲ ಅವರು ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡಿರಿ ಕ್ವಾಲಿಫಿಕೇಷನ್ ಕಂಪಲ್ಸರಿ ಏನಂದರೆ ಸೋಲರೈಸ್ ಯುನಿ ಯುನಿಕ್ಸ್ ಲೂನಿಕ್ಸ್ ಅಡ್ಮಿನಿಸ್ಟ್ರೇಷನ್ ಸರ್ಟಿಫಿಕೇಷನ್ ಸೊ ನಿಮ್ಮ ಕಡೆ ಮೂರು ಸರ್ಟಿಫಿಕೇಷನ್ ಇರಬೇಕಾಗುತ್ತೆ ಮೂರಲ್ಲಿ ಯಾವುದಾದ್ರೂ ಒಂದು ಒಂದು ಬಂದ್ಬಿಟ್ಟು ಸೋಲರೈಸ್ ಯುನಿಕ್ಸ್ ಮತ್ತು ಲ್ಯೂನಿಕ್ಸ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಏನು ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಅಂದರೆ ಶುಡ್ ಹ್ಯಾವ್ ಸಿಕ್ಸ್ ಇಯರ್ಸ್ ಆಫ್ ಫೋಸ್ಟ್ ಕ್ವಾಲಿಫಿಕೇಷನ್ ಹ್ಯಾಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್ ಸೊ ನಿಮಗೆ ಮಿನಿಮಮ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಪ್ಪ ಅಂದರೆ ವಿದ್ಯಾರ್ಥಿ ಆದಮೇಲೆ ಆರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ಶುಡ್ ಹ್ಯಾವ್ ಇಂಡಿಪೆಂಡೆಂಟ್ಸ್ಲಿ ಹ್ಯಾಂಡೆಡ್ ಆರ್ ಹ್ಯಾವ್ ಲೆಡ್ ಅ ಟೆಕ್ ಟೀಮ್ ಇನ್ ಯುನಿಕ್ಸ್ ಆರ್ ಲಿನಿಕ್ಸ್ ಅಡ್ಮಿನಿಸ್ಟ್ರೇಷನ್ ಫಾರ್ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ ಆರ್ ಸಿಸ್ಟಮ್ ಸೊ ನೀವು ಏನು ಮಾಡಿರಬೇಕಂದ್ರೆ ಟೀಮ್ ಲೀಡ್ರಾಗಿ ವರ್ಕ್ ಮಾಡಿರಬೇಕಾಗುತ್ತೆ ಯಾವುದ್ರ ಮೇಲಪ್ಪ ಅಂದರೆ ಯುನಿಕ್ಸ್ ಅಥವಾ ಲಿನಿಕ್ಸ್ ಒಳಗೆ ಸೊ ಅದು ಯಾವ ಅಪ್ಲಿಕೇಶನಿಗೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಷನ್ ಫಾರ್ ಎಂಟರ್ಪ್ರೈಸಸ್ ಲೆವೆಲ್ ಅಪ್ಲಿಕೇಶನಿಗೆ ಅಥವಾ ಸಿಸ್ಟಮಿಗೆ ನೀವು ವರ್ಕ್ ಮಾಡಿರಬೇಕಾಗುತ್ತೆ ಏನಾಗೆ ಅಂದರೆ ಟೀಮ್ ಆಗಿ ವರ್ಕ್ ಮಾಡಿರಬೇಕಾಗುತ್ತೆ ಶುಡ್ ಹ್ಯಾವ್ ಇಂಪ್ಲಿಮೆಂಟೆಡ್ ಆಟೋಮೇಟೆಡ್ ಅಪ್ಲಿಕೇಶನ್ಸ್ ಆರ್ ಸಿಸ್ಟಮ್ ಮಾನಿಟರಿಂಗ್ ಟೂಲ್ಸು ಸೊ ನೋಡಿರಿ ನೀವೇನು ಮಾಡಿರಬೇಕಂದ್ರೆ ಇಂಪ್ಲಿಮೆಂಟ್ ಆದರೂ ಮಾಡಿರಬೇಕು ಅಥವಾ ಶುಡ್ ಹ್ಯಾವ್ ಇಂಪ್ಲಿಮೆಂಟೆಡ್ ಆಟೋಮೇಟೆಡ್ ಅಪ್ಲಿಕೇಶನ್ ಸೊ ನೀವೇನಂದರೆ ಏನಂದ್ರೆ ಆಟೋಮೇಟೆಡ್ ಅಪ್ಲಿಕೇಷನ್ ಇಂಪ್ಲಿಮೆಂಟ್ ಆದರೂ ಮಾಡಿರಬೇಕು ಅಥವಾ ಸಿಸ್ಟಮ್ ಮಾನಿಟರಿಂಗ್ ಟೂಲ್ಸ್ ಆದರೂ ಇಂಪ್ಲಿಮೆಂಟ್ ಮಾಡಿರಬೇಕಾಗ್ತದೆ ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಶೆಲ್ ಸ್ಕ್ರಿಪ್ಟಿಂಗ್ ಸೊ ನಿಮಗೆ ಶೆಲ್ ಸ್ಕ್ರಿಪ್ಟಿಂಗ್ ಒಳಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ಸೊ ಜೊತೆಗೆ ಏನು ಹೇಳಿದ್ದಾರೆ ಅಂದರೆ ಅಪ್ಪರ್ ಏಜ್ ಲಿಮಿಟ್ ನೋಡ್ರಿ ನೀವು ಸಟನ್ ಕ್ಯಾಟಗರಿಗೆ ಸೇರಿದರೆ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಐದು ವರ್ಷ ಇರುತ್ತೆ ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ಮೂರು ವರ್ಷ ಅಪ್ ಅಪ್ಪರ್ ಏಸ್ ರಿಲ್ಯಾಕ್ಸೇಷನ್ ಇರುತ್ತೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಗಿದ್ದರೆ ಹತ್ತು ವರ್ಷ ಆ ಪರ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ನೋಡಿರಿ ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡ್ತೀರಂದ್ರೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಓನ್ಲಿ ಆನ್ಲೈನ್ ಫ್ರಮ್ ಟೆನ್ ಟು ಟು ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಟು ಟೂ ತ್ರೀ ಟ್ವೆಂಟಿ ಟ್ವೆಂಟಿ ಟು ಆ್ಯಂಡ್ ನೋ ಅದರ್ ಮೋಡ್ಸ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಸೊ ನೋಡಿರಿ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದರಿಂದ ನೀವು ಆನ್ಲೈನ್ ಹಾಕಬೇಕಾಗುತ್ತೆ ಅದು ಕೂಡ ಯಾವಾಗಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನಿದೆ ನೋಡಿರಿ ಇಲ್ಲಿ ಅಪ್ಲಿಕೇಶನ್ ಫೀಸ್ಗೆ ಒಂದು ಏನಪ್ಪ ಅಂದರೆ ಜಿ ಎಸ್ ಟಿ ಇರುತ್ತೆ ಎಷ್ಟು ಜಿ ಎಸ್ ಟಿ ಇತ್ತಂದರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಸೊ ನೀವು ಅಪ್ಲಿಕೇಶನ್ ಫೀಸ್ ಪೇಡ್ ಮಾಡಿದ ಮೇಲೆ ಅದ್ರ ಜೊತೆಗೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಪೇಡ್ ಮಾಡಬೇಕಪ್ಪ ಅಂದರೆ ನೀವು ಏಯ್ಟೀನ್ ಪರ್ಸೆಂಟೇಜ್ ಜಿ ಎಸ್ ಟಿನ ಪೇಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗೆ ಎಷ್ಟು ಅಂದರೆ ನೂರ ಎಪ್ಪತ್ತೈದು ರೂಪಾಯಿ ಪ್ಲಸ್ ಏಯ್ಟೀನ್ ಪರ್ಸೆಂಟೇಜ್ ಆಫ್ ಜಿ ಎಸ್ ಟಿ ಇರುತ್ತೆ ಅದೇ ಥರನಾಗ ನೀವು ಆಲ್ ಅದರ್ ಕ್ಯಾಟಗರಿ ಆಗಿದರೆ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜೊತೆಗೆ ಏನಂದರೆ ಜಿ ಎಸ್ ಟಿ ಕೂಡ ಅಪ್ಲೈ ಆಗುತ್ತೆ ಸೊ ನೋಡಿರಿ ಏಟ್ ಫಿಫ್ಟಿ ಪ್ಲಸ್ ಏಟೀನ್ ಪರ್ಸೆಂಟ್ ಆಫ್ ಜಿ ಎಸ್ ಟಿ ಅದೇ ನೀವು ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನೂರ ಎಪ್ಪತ್ತೈದು ರೂಪಾಯಿ ಪ್ಲಸ್ ಏಟೀನ್ ಪರ್ಸೆಂಟ್ ಆಫ್ ಜಿ ಎಸ್ ಟಿ ಬರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇದೆ ಅಂದರೆ ನಿಮಗೆ ಒಂದು ರಿಟನ್ ಟೆಸ್ಟ್ ಇರುತ್ತೆ ಅದಾದಮೇಲೆ ನಿಮಗೆ ಏನಿರುತ್ತಪ್ಪ ಅಂದರೆ ಪರ್ಸನಲ್ ಇಂಟ್ರ್ಯೂ ಇರುತ್ತೆ ಸೊ ರಿಟರ್ನ್ ಟೆಸ್ಟ್ ಅಂದರೆ ಆನ್ಲೈನ್ ಇರುತ್ತೆ ಅದಾದಮೇಲೆ ನಿಮಗೆ ಪರ್ಸನಲ್ ಇಂಟ್ರ್ಯೂ ಇರುತ್ತೆ ಸೊ ಯಾರೆಲ್ಲ ನೀವು ರಿಟರ್ನ್ ಟೆಸ್ಟ್ ಪಾಸ್ ಆಗ್ತಿರಲ್ಲ ಅಂಥವ್ರಿಗೆ ಮಾತ್ರ ಏನಂದರೆ ಪರ್ಸ್ನಲ್ ಇಂಟ್ರ್ಯೂ ಟೆಸ್ಟ್ಗೆ ಕರಿತಾರೆ ಫಸ್ಟ್ ನೋಡಿರಿಟರ್ನ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂತ ಸೊ ರಿಟರ್ನ್ ಟೆಸ್ಟಲ್ಲಿ ಟೋಟಲ್ ಮೂರು ಪಾರ್ಟ್ಸ್ ಇರುತ್ತೆ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಆರ್ ಕ್ಯಾಟಗರಿ ಸ್ಪೆಸಿಫಿಕ್ ಕ್ವಶನ್ಸ್ ಕಂಪ್ಯೂಟರ್ ನಾಲೇಜ್ ನೆಕ್ಸ್ಟ್ ಬ್ಯಾಂಕಿಂಗ್ ಪ್ರೆಸೆಂಟ್ ಎಕನಾಮಿಕ್ ಸಿನಾರಿಯೋ ಆ್ಯಂಡ್ ಸೆಂಟ್ರಲ್ ಜನರಲ್ ಅವೇರ್ನೆಸ್ ಸೊ ನೋಡಿರಿ ಮೂರು ಪಾರ್ಟ್ ಇದೆ ಫಸ್ಟ್ ಪಾರ್ಟಲ್ಲಿ ಏನಿರುತ್ತಪ್ಪ ಅಂದರೆ ಸ್ಟ್ರೀಮ್ ಕ್ಯಾಟಗರಿ ಸ್ಪೆಸಿಫಿಕ್ ಕ್ವಶನ್ಸ್ ಅಂತ ಇರುತ್ತೆ ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ ಅರವತ್ತು ಕ್ವಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ಗೆ ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜ್ ಮೇಲೆ ನಿಮಗೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಸ್ಗೆ ನೆಕ್ಸ್ಟ್ ಬ್ಯಾಂಕಿಂಗ್ ಪ್ರೆಸೆಂಟ್ ಎಕನಾಮಿಕ್ ಸಿನಾರಿಯೋ ಆ್ಯಂಡ್ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ ಇಪ್ಪತ್ತು ಕ್ವೇಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಟೋಟಲಾಗಿ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಸ್ಗೆ ಹಾಗಾಗಿ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ಸೊ ನೆಕ್ಸ್ಟ್ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಏನು ನೆಗೆಟಿವ್ ಮಾರ್ಕಿಂಗ್ ಅಂದರೆ ದೇರ್ ವಿಲ್ ಬಿ ಪೆನಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕ್ಡ್ ಇನ್ ದ ಆನ್ಲೈನ್ ಟೆಸ್ಟ್ ಫಾರ್ ಈಚ್ ಕ್ವಶನ್ಸ್ ಫಾರ್ ವಿಚ್ ಆ ರಾಂಗ್ ಆನ್ಸರ್ ಹ್ಯಾಸ್ ಬೀನ್ ಗಿವನ್ ಬೈ ದ ಕ್ಯಾಂಡಿಡೇಟ್ಸ್ ಒನ್ ಫೋರ್ತ್ ಆಫ್ ಒನ್ ಫೋರ್ತ್ ಆರ್ ಪಾಯಿಂಟ್ ಟೂ ಆಫ್ ದ ಮಾರ್ಕ್ಸ್ ಅಸೈನ್ ಟು ದ್ಯಾಟ್ ಕ್ವಶನ್ಸ್ ವಿಲ್ ಬಿ ಡಿಡಕ್ಟೆಡ್ ಆಸ್ ಫೆನಾಲ್ಟಿ ಟು ಆರ್ ದ ಕರೆಕ್ಟೆಡ್ ಸ್ಕೋರ್ ಸೊ ನಿಮಗೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದರೆ ಒನ್ ಫೋರ್ತ್ ಆಫ್ ದ ಕ್ವೇಶನ್ ಸೊ ಒನ್ ಕ್ವಶನಿಗೆ ಒಂದು ಮಾರ್ಕ್ಸ್ ಇರೋದ್ರಿಂದ ಒನ್ ಫೋರ್ತ್ಂದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಇಫ್ ಅ ಕ್ವಶನ್ ಇಸ್ ಲೆಫ್ಟ್ ಬ್ಲಾಂಕ್ ದಟ್ ಈಸ್ ನೋ ಆನ್ಸರ್ ಈಸ್ ಮಾರ್ಕ್ಡ್ ಬೈ ದ ಕ್ಯಾಂಡಿಡೇಟ್ ದೆರ್ ವಿಲ್ ಬಿ ನೋ ಫೆನಾಲ್ಟಿ ಫಾರ್ ದ್ಯಾಟ್ ಕ್ವಶನ್ಸ್ ಸೊ ನೀವು ಯಾವುದೇ ಕ್ವಶನ್ನ ನೀವು ಅಟೆಂಪ್ಟ್ ಮಾಡಲಿಲ್ಲ ಅಂದರೆ ಆ ಕ್ವಶನ್ಸ್ಗೆ ಯಾವುದೇ ಥರನಾದಂಥ ಫೆನಲ್ಟಿ ಇರಲ್ಲ ಸೊ ನೋಡಿರಿ ಅವ್ರ ಆಫಿಷಿಯಲ್ ವೆಬ್ಸೈಟ್ ಏನಿದೆ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟ್ ಸಿ ಒ ಡಾಟ್ ಇನ್ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಇನ್ ಕೇಸ್ ನಿಮಗೆ ಈ ನೋಟಿಫಿಕೇಶನಲ್ಲಿ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿರಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡಿರ್ತೀವಿ ಅಂದರೆ ಆಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಗೆ ಏನಂದರೆ ಆಫಿಷಿಯಲ್ ಫಿ ಎಫ್ ಸಿಗುತ್ತೆ ಸೊ ಅದನ್ನು ಓಪನ್ ಮಾಡಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ ನೆಕ್ಸ್ಟ್ ಸೆಷನಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು